ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಸ್ವಿಸ್ ರೋಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಮಕ್ಕಳೇ ಆರಾಮಾಗಿ ಮನೆಯಲ್ಲ ಮಾಡ್ಬೋದು. ಇದಕ್ಕೆ ಓವನ್ ಬೇಡ ಮತ್ತೆ ಗ್ಯಾಸ್ ಆನ್ ಮಾಡೋದು ಬೇಡ. ಇದು ಬೇಕರಿಯಲ್ಲಿ ಹೇಗಿರುತ್ತೆ ಹಾಗೆಯೇ ಇದೆ. ಸೊ ಇದು ಓರಿಯೋ ಬಿಸ್ಕೆಟ್ ಇಂದ ಮಾಡಿದ್ದೀನಿ. ತುಂಬಾ ಯಮ್ಮಿ ಆಗಿರುತ್ತೆ ಮತ್ತೆ ಟೇಸ್ಟಿ ಆಗಿರುತ್ತೆ ಕೂಡ. ಸೊ ಅದನ್ನ ಹೇಗ್ ಮಾಡೋದು ಅಂತ ನೋಡೋಣ. ಇರುತ್ತಲ್ಲ ಫ್ರೆಂಡ್ಸ್, ಅನ್ನ ಕ್ರೀಮ್ ಒಂದು ಬೌಲ್ ಅಲ್ಲಿ ಮತ್ತೆ ಬಿಸ್ಕೆಟ್ ಒಂದ್ ಬೌಲ್ ಅಲ್ಲಿ ಹಾಕೋಬೇಕು. ಇಲ್ಲ ಜಾರ್ ಅಲ್ಲಿ ಹಾಕೊಂಡ್ರೆ ಆಯ್ತು. ಅದಕ್ಕಿಂತ ಮುಂಚೆ ನಾವು 2-3 ಸ್ಪೂನ್ಸ್ ನಾವು ಶುಗರ್ ಹಾಕೋಬೇಕು. ಮಮ್ಮಿ ನನಗೆ ಸ್ವಲ್ಪ ಗ್ರೈಂಡ್ ಮಾಡ್ಕೊಡು. ಫ್ರೆಂಡ್ಸ್, ಈಗ ಗ್ರೈಂಡ್ ಮಾಡ್ಕೊಂಡಿದ್ದಾಯ್ತು. ಈ ತರ ಸ್ಮೂತ್ ಆಗಿರ್ಬೇಕು, ನೈಸಾಗಿ ಬರಬೇಕು. ಒಂದು ಪಾತ್ರೆಯಲ್ಲಿ ಹಾಕೊಂತ ಇದ್ದೀನಿ. ವಾಶ್ ಮಾಡ್ಕೊಂಡಿದ್ದಿಲ್ಲ ಇದನ್ನ, ಯಾಕಂದ್ರೆ ಬಿಸ್ಕೆಟ್ ಕಲ್ಸ್ಕೊಂಡಿದ್ವಲ್ಲ ಅದ್ರ ಕಲರ್ ಬಂದಿತ್ತು ಸ್ವಲ್ಪ. ಆಮೇಲೆ ಫ್ರೆಂಡ್ಸ್, ನೆಕ್ಸ್ಟ್ ಈಗ ನಮ್ಮ ಹತ್ರ ಪ್ಲಾಸ್ಟಿಕ್ ಪೇಪರ್ ತಗೋಬೇಕು. ನಾರ್ಮಲ್ ಆಗಿ ಬಟರ್ ಪೇಪರ್ ತಗೋಬೇಕು. ನನ್ನ ಹತ್ರ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ.
ಇತರ ಬರಬೇಕದು ಮತ್ತೆ ಇತರ ಇಷ್ಟು ಫ್ಲಾಟ್ ಆಗಿರಬೇಕು ಫ್ರೆಂಡ್ಸ್ ಈಗ ಕಾರ್ನರ್ಸ್ ಈ ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಕಾರ್ನರ್ ಅಲ್ಲಿ ಕಟ್ ಮಾಡಿದ್ದೆಲ್ಲ ಮತ್ತೆ ವಾಪಸ್ ಹಾಕೋತಾ ಇದ್ದೀನಿ ಕ್ರೀಮ್ ತಗೊಳ್ಳಿ ಫ್ರೆಂಡ್ಸ್ ಕ್ರೀಮ್ ತಗೋತಾ ಇದ್ದೀನಿ ಈಗ ಅನ್ನ ಹಚ್ತಾ ಇದ್ದೀನಿ ಮೇಲೆ ಫ್ರೆಂಡ್ಸ್ ಇದು ಮಕ್ಕಳೇ ಈಸಿಯಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಈಗ ಕ್ರೀಮ್ ಅಪ್ಲೈ ಮಾಡಿದ್ದಾಯ್ತು ನಿಮಗೆ ಬೇಕಂದ್ರೆ ಟೂಟಿ ಫ್ರೂಟಿ ಹಾಕೋಬಹುದು ನನಗೆ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಸ್ವಲ್ಪ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ಈಗ ಕ್ರೀಮ್ ಅಪ್ಲೈ ಮಾಡಿದ್ದಾಯ್ತು ನಿಮಗೆ ಬೇಕಂದ್ರೆ ಟೂಟಿ ಫ್ರೂಟಿ ಹಾಕೋಬಹುದು ನನಗೆ ಸ್ವಲ್ಪ ಕಲರ್ಫುಲ್ ಆಗಿರಲಿ ಅಂತ ಸ್ವಲ್ಪ ಹಾಕೋತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಬೇಕಂದ್ರೆ ಹಾಕೋಬಹುದು ಫ್ರೆಂಡ್ಸ್ ನಾನು ಟೂಟಿ ಫ್ರೂಟಿ ಹಾಕೊಂಡಾಯ್ತು ಈಗ ಈ ತರ ರೋಲ್ ಮಾಡ್ಬೇಕದನ್ನ ಫ್ರೆಂಡ್ಸ್ ರೋಲ್ ಮಾಡ್ಕೊಂಡಿದ್ದು ಆಯ್ತು ಫ್ರೆಂಡ್ಸ್ ಈಗ ಹೇಗೆ ನಾವು ಚಾಕ್ಲೇಟ್ ಬಿಸ್ಕೆಟ್ ರೋಲ್ ಮಾಡ್ಕೊಂಡು ಹಾಗೆಯೇ ಪ್ಲಾಸ್ಟಿಕ್ ಕವರು ರೋಲ್ ಮಾಡ್ಕೋಬೇಕು ಫ್ರೆಂಡ್ಸ್ ಈಗ ರೋಲ್ ಮಾಡಾದ್ಮೇಲೆ ಪ್ಲಾಸ್ಟಿಕ್ ಕವರ್ ಕೂಡ ಈ ಥರ ಸೈಡಿಗೆ ಈ ಥರ ಬಂದಿರುತ್ತೆ ಅದನ್ನ ಸ್ವಲ್ಪ ಕ್ಲೋಸ್ ಮಾಡಿಕೊಂಡು 2 hours ಫ್ರಿಜ್ಜಲ್ಲಿ ಇರಬೇಕು ಫ್ರೆಂಡ್ಸ್ 2 hours ಫ್ರಿಜ್ಜಲ್ಲಿ ಇಟ್ಕೊಂಡ್ ಬರ್ತೀನಿ ಫ್ರೆಂಡ್ಸ್ 2 hours ಫ್ರಿಜ್ಜಲ್ಲಿ ಇಟ್ಟಿದ್ದಾಯ್ತು ಈಗ ಓಪನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ತೆಗ್ದಿದ್ದಾಯ್ತು ನೋಡ್ಬೇಕು ಹೇಗಿದೆ ಅಂತ ಕಟ್ ಮಾಡ್ತಾ ಇದ್ದೀನಿ ಹೇಗಿದೆ ಫ್ರೆಂಡ್ಸ್ ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದಿದ್ದು ಫ್ರೆಂಡ್ಸ್ ಈಗ ಕಟ್ ಮಾಡಿದ್ದಾಯ್ತು
ತುಂಬ ಟೇಸ್ಟಿಯಾಗಿದೆ. ಇದು ಆ್ಯಕ್ಚುಲಿ ಫ್ರೆಂಡ್ಸ್ ಇಲ್ಲಿ ನೋಡಿ, ಇಲ್ಲಿ ವೈಟ್ ಬಂದಿದ್ರೆ ಇನ್ನೂ ತುಂಬ ಚೆನ್ನಾಗಿರ್ತಾ ಇತ್ತು, ಯಾಕಂದರೆ ಅವಾಗ ನಾನು ಚಾಕ್ಲೇಟ್ ಇದು ಮೇಲಿರೋದು ಬಿಸ್ಕೆಟ್ದು ಕಲಿಸ್ಕೊಂಡ್ಬಿಟ್ಟೆ, ವಾಶ್ ಮಾಡಿದ್ದು ಕಲಿಸ್ಕೊಂಡಿದ್ರೆ ತುಂಬ ಚೆನ್ನಾಗಿ ಬರ್ತಾ ಇತ್ತು, ವೈಟ್ ಕಾಣಿಸ್ಕೊಳ್ತಾ ಇತ್ತು. ಈಗ ಲೈಟಾಗಿ ಕಾಣಿಸ್ಕೊತಾ ಇದೆ. ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸೂಪರ್ ಆಗಿದೆ, ಯಮ್ಮಿ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಎಷ್ಟು ಸಾಫ್ಟ್ ಇದೆ ನೋಡಿ, ಈ ಬೇಕರಿಯಲ್ಲಿ ಹೇಗೆ ಸಿಗುತ್ತೆ ಅದೇ ಥರ ಇದೆ. ಸೊ ನೀವು ಟ್ರೈ ಮಾಡಿ. ಮತ್ತೆ ನನ್ನ ತಂಗಿನ ಕರಿತಾ ಇದ್ದೀನಿ, ಬಾ ತಾನು. ಅವ್ರು ಕಾಯ್ತಾ ಇರಲ್ಲ ಅವಾಗಿಂದ. ಹೆಂಗಿದೆ? ಸೂಪರ್ ಇದೆ. ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಮಾಡಿಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಮರಿಬೇಡಿ. ಬಾಯ್ ಬಾಯ್. ಓಕೆ ಫ್ರೆಂಡ್ಸ್, ಅರ್ಥ ಆಯ್ತಲ್ಲ ನಮ್ಮ ತಂಗಿ ಹೇಳಿದ್ದು, ಅದನ್ನೇ ಮಾಡಿ. ಯಾ ಸಬ್ಸ್ಕ್ರೈಬ್.